ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಡಪ್ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಇವತ್ತಿನ ಟಾಪಿಕ್ ಏನು ಅಂದರೆ, ಪಾರಿವಾಳ ಅಕ್ಕಿ ಮೊಟ್ಟೆ ಕೂಡ್ತಾ ಇದೆಯೋ ಇಲ್ವೋ ಅಂತ ನಿಮಗೆ ತೋರಿಸ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕೆ ನೈಟಲ್ಲಿ ಮಾಡ್ತಾಯಿದ್ದೀನಿ ಅಂದರೆ, ನೀಟಾಗಿ ಆರಾಮಾಗಿ ಕಂಡುಹಿಡಿಬೋದು, ಅದಕ್ಕೋಸ್ಕರ ನೈಟ್ ಮಾಡ್ತಾಯಿದ್ದೀನಿ. ವೀಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವೀಡಿಯೋ ಶುರು ಮಾಡೋಣ. ನೋಡ್ಬೋದು ಅಕ್ಕಿಗೆಲ್ಲ ಊಟ ಹಾಕಿದೆ ಸಾಯಂಕಾಲ ಬಂದು ನೋಡಿ. ಚೀನಿ ಕಾವು ಕೂತಿದೆ. ಓಕೆ, ಇಲ್ಲೂ ಕಾವು ಕೂತಿದೆ. ಚೀನಿನೇ ಎಬ್ಬರಿಸಲ್ಲ, ಯಾಕೆಂದರೆ ಅದು ನೆನ್ನೆ ಮೊಟ್ಟೆ ಇಕ್ಕಿದೆ, ಅದೇನೋ ಕುಡಿರೋದು ಗೊತ್ತಾಗಲ್ಲ ಸುಲಭಾಗೆ, ಅದಕ್ಕೋಸ್ಕರ ಅದು ಮುಟ್ಟಲ್ಲ. ಇಲ್ಲಿ ಅಕ್ವಾದ್ರಲ್ಲಿ ತೋರಿಸ್ತೀನಿ ನಿಮಗೆ, ಬನ್ನಿ ಯಾವ ಥರ ಅದು ಕಾಣಿಸುತ್ತೆ ಅಂತ. ಬನ್ನಿ ತೋರಿಸ್ತೀನಿ ನೋಡಿ, ಚೀನಿನೂ ಎದ್ದುಬಿಟ್ಟಿದೆ ಅಕ್ಕಿ ಮೇಲೆ. ಬನ್ನಿ ನಿಮಗೆ ಅಕ್ವಾದಲ್ಲಿ ತೋರಿಸ್ತೀನಿ. ಸ್ವಲ್ಪ ಸೈಡಿಗೆ ತಳ್ಕೊಂಬಿಡೋಣ ಇದನ್ನ, ಈಚೆಗೆ ಟ್ರೈ ಎತ್ಕೊಂಡ್ಬಿಡ್ತೀನಿ ನೋಡಿ, ಟಾರ್ಚ್ ಹಾಕೊಂಡ್ಬಿಡ್ತೀನಿ. ಓಕೆ, ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ, ಪಾರೋಳಕ್ಕಿ ನಂದು ದಿನ ಬಿಟ್ಟು ದಿನ ಇಕ್ಕಿಲ್ಲ, ಇನ್ನೊಂದು ಮೊಟ್ಟೆ ಇಕ್ಬಿಟ್ಟಿದ್ದೀನಿ ನೋಡ್ಬೋದು ನೋಡಿ. ಎಲ್ಲರ ಅಕ್ಕಿದು ದಿನ ಬಿಟ್ಟು ದಿನ ಇಕ್ಕುತ್ತೆ, ನನ್ನ ಅಕ್ಕಿ ಒಂದೇ ದಿವಸಕ್ಕೆ ಇಕ್ಬಿಟ್ಟಿದೆ ನೋಡಿ. ಇನ್ನೊಂದು ಟಾರ್ಚ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ಅದನ್ನು. ಓಕೆ, ಇಲ್ಲಿದ್ದೆ ನೋಡ್ಬೋದು, ಅಕ್ಕಿ ಮೊಟ್ಟೆ ಎತ್ಕೊಂಡಿದ್ದೀನಿ. ಓ, ಬಿಸಿ ಇದೆ ಸಖತ್ತು. ಓಕೆ, ನೀಟಾಗಿ ಕಾಣ. ಓಕೆ, ಹಾಂ, ನಿಮಗೆ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನೋಡಿ, ಒಂದು ನಿಮಿಷ. ನೀವು ನೋಡ್ಬೋದು ಟಾರ್ಚ್ ಮಾತ್ರ ಇಟ್ಕೊಂಡಿದ್ದೀನಿ, ಮೊಟ್ಟೆ ತೊಗೊಂಡಿದ್ದೀನಿ. ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ, ಅದು ನೋಡಿ, ಬ್ಲಡ್ ವೆಸಲೆಲ್ಲ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಕ್ಕಿದು. ಇದು ಮೊಟ್ಟೆ, ಸಿಂಗಲ್ ಮೊಟ್ಟೆ, ಆರಾಮಾಗಿ ಕೂಡ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದ್ರ ಮೊಟ್ಟೆ. ಆರಾಮಾಗಿ ನೋಡಿ, ಪೂರ್ತಿ ಒಣಗ್ತಾ ಅಂದರೆ ಕೂಡ್ತಾ ಇದೆ ಮೊಟ್ಟೆ. ಇನ್ನು ಇದಾಲೆ ಒಂದು 3-4 ಡೇಸ್ ಆಗಿದೆ, ನೋಡ್ಬೋದು ಆಲೆ ಮೊಟ್ಟೆ ಎಷ್ಟು ಚೆನ್ನಾಗಿ ಕೂಡ್ತಾ ಇದೆ ಅಂತ ನಿಮಗೆ. ಬನ್ನಿ ಇನ್ನೊಂದು ಅಕ್ಕಿ ಮೊಟ್ಟೆನೂ ತೆಗೆದು ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಓಕೆ, ಅದು ಸಿಂಗಲ್ ಮೊಟ್ಟೆಗೆ ಹೋಗಿ ಕಾವು ಕೊಡ್ತಾ ಇದೆ. ಇದನ್ನು ನೀಟಾಗಿ ಈ ಕಡೆ ತಳ್ಳೋಣ. ಓಕೆ, ತಳ್ಳೋಣ ನೋಡಿ, ಪಾಪ ಅದು ಇದು ಮಾಡ್ತಾ ಇದೆ. ಓಕೆ, ಇಕ್ಕಿದ್ದೀನಿ, ಇನ್ನೊಂದು ಮೊಟ್ಟೆ ಎತ್ಕೊತಾ ಇದ್ದೀನಿ. ಈ ಥರ ಮೊಟ್ಟೆ ಜಾಸ್ತಿ ಸಲ ಮುಟ್ಟಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಹಾಳು ಮಾಡ್ಕೊಂಬಿಡ್ತೀರ ಆಮೇಲೆ ನೋಡಿ. ಓಕೆ, ಇದನ್ನ ಇಕ್ಕಿದ್ದೀನಿ. ಓಕೆ, ಹಾಂ, ಇದು ಕೂಡಿದೆ ನೋಡ್ಬೋದು. ನನ್ನ ಲಕ್ವ ಮರಿಗಳು ಮಾತ್ರ ಚೆನ್ನಾಗಿ ಅದು ಕಾವು ಕೊಡ್ತಿದೆ, ಕಾವಿಂದ ಎದ್ದೋಡದೆ ಲಕ್ಕಿ ನೋಡ್ಬೋದು. ಇದು ಎಷ್ಟು ಚೆನ್ನಾಗಿ ಬ್ಲಡ್ ವೇಸಲ್ಲಿದೆ ನೋಡಿ, ಯಾವ ಥರ ಕೂಡ್ತಾ ಇದೆ ಅಂತ ನೋಡಿ. ಒಳಗಡೆ ಏನು ಮೂವ್ ಆಗ್ತಾ ಇರೋ ಥರ ಕಾಣ್ತಾ ಇದೆಯಾ ನೋಡ್ಬೋದು, ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆಗೆ ಒಂಥರ ಕಾಣಿಸ್ತಾ ಇದೆ. ಅದು ಏನು ಅಂದರೆ ಮೊಟ್ಟೆ ಒಳಗಡೆ ಅದ್ರ ಮರಿ ಈಗ ಕೂಡ್ತಾ ಇರೋದು. ಅದು ಎಷ್ಟು ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ಥರ ಕ್ಲಾರಿಟಿ ಯಾರೂ ಕೊಡಲ್ಲ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದನ್ನು ಒಂದ್ಸಲ ಮಾತ್ರ ಚೆಕ್ ಮಾಡಿ, ಅಕ್ಕಿ ಇಕ್ಕಿ ಮೊಟ್ಟೆ ಇಕ್ಕಿ ಒಂದು 4-5 ದಿವಸ ಆದಮೇಲೆ ನೀವು ಚೆಕ್ ಮಾಡಬೇಕು ನೋಡಿ, ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆ. ಆ ಅಕ್ಕಿಲಿ ಈ ಥರ ಮೂವ್ ಆಗ್ತಿರಲಿಲ್ಲ, ಈ ಅಕ್ಕಿಲಿ ಮೂವ್ ಆಗ್ತಾ ಇದೆ. ಗಂಡಕ್ಕಿ ಪಾಪ ಗುಡ್ರಿಕೆ ಆಗ್ತಿದೆ ಗೂಡಲ್ಲಿ ಇಕ್ಕಲಿ ಅಂದ್ಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಕ್ಲಾರಿಟಿ. ಬನ್ನಿ ಗೂಡೊಳಗೆ ಇಕ್ಕೋಣ ನೋಡಿ, ಅದು ಯಾವ ಥರ ಆಡ್ತಾ ಇದೆ. ಓಕೆ, ಇದನ್ನೂ ಇಕ್ಬಿಡೋಣ, ಪಾಪ ಕಾವು ಕೂತಿದ್ದೀರಿ, ಚೆನ್ನಾಗಿ ಕಾವು ಕೊಡಲಿ. ಎರಡು ಮೊಟ್ಟೆ ಇಕ್ಕಿದ್ದೀನಿ, ಹಾಗೆ ನೋಡ್ಬೋದು ಚೀನಿದು ನಿಮಗೆ ಮೊಟ್ಟೆ ಇಕ್ಕಿರೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಅದು ಯಾವ ಥರ ಅಂದರೆ ನೋಡಿ, ಎಲ್ಲ ಅಕ್ಕಿಗಳೂ ದಿನ ಬಿಟ್ಟು ದಿನ ಇಕ್ಕುತ್ತೆ, ಇದೇನೋ ಸ್ಪೆಷಲ್ ನನಗೂ ಗೊತ್ತಿರಲಿಲ್ಲ ಇಕ್ಕಿರುತ್ತೆ ಅಂದ್ಕೊಂಡೆ. ಬಂದು ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಅಕ್ಕಿ ಮೊಟ್ಟೆ ಇಕ್ಕಿದೆ, ಎರಡೂ ಕಾವು ಕುತ್ಕೊತಾ ಇದೆ, ಸ್ವಲ್ಪ ರಾಗಿ ಹಾಕಿದೆ ತಿನ್ನಲಿ ಅಂದ್ಬಿಟ್ಟು. ಚೀನಿ ತಿಂದಿಲ್ಲ, ಲಕ್ಕಗಳು ಇನ್ನೂ ತಿಂತಾ ಇದೆ. ಓಕೆ, ನೋಡ್ಬೋದು ಎಲ್ಲ ಮೊಟ್ಟೆ ಯಾವ ಥರ ಕೂಡಿ ಇದು ಮಾಡ್ತಾ ಇದೆ ಅಂದ್ಬಿಟ್ಟು ಆ ಥರ ಚೆಕ್ ಮಾಡ್ಕೊಳ್ಳಿ. ಅಕ್ಕಿನ ಮೊಟ್ಟೆ ಅಂದರೆ ಅಕ್ಕಿ ಮೊಟ್ಟೆ ಇಕ್ಕಿರುತ್ತಲ್ಲ, ಅದನ್ನು ಜಾಸ್ತಿ ಮುಟ್ಟಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ಸುಮ್ಮನೆ ಮರಿ ಆಗೋದನ್ನು ಹಾಳು ಮಾಡ್ಕೋತೀರ ನೀವು, ಅದಕ್ಕೋಸ್ಕರ ಒಂದ್ಸಲ ಚೆಕ್ ಮಾಡಿದಿರಾ ಸಾಕು, ನಿಮ್ಗೆ ಗೊತ್ತಾಯ್ತಾ ಆಗ್ತಾ ಇದೆ ಇಲ್ವಾ ಅಂತ. ಆ ಕದ್ಮಾಸ್ ಆಗಿಲ್ವಾ, ಆ ಮೊಟ್ಟೆ ಮೇಲೆ ನೀವು ಮಾರ್ಕರಲ್ಲೋ ಯಂತ್ರಲ್ಲಾರ ಬರ್ಕೊಳ್ಳಿ, ಅದು ಬರ್ಕೊಂಡು ಆಮೇಲೆ ಮತ್ತೆ ಇನ್ನೂ ಒಂದು ವಾರ ಆದಮೇಲೆ ಒಂದು ವಾರ ತನಕ ಬಿಡಿ, ಒಂದೊಂದು ಅಕ್ಕಿಗಳು ಲೇಟ್ ಆಗೋದು ಮೊಟ್ಟೆ ಕೂಡೋದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು ವಾರ ತನಕ ಬಿಡಿ, ಒಂದು ವಾರ ಆಮೇಲೆ ನೋಡಿ ಅದು ಯಾವ ಥರ ಕೂಡಿದೆಯೋ ಕೂಡಿಲ್ವೋ. ಅದೇನಾದ್ರು ಕೂಡಿಲ್ಲ ಅಂದರೆ ನೀರು ಮೊಟ್ಟೆ ಅಂತಾರೆ ಅದನ್ನ, ಅದು ಕೂಡ್ತಾ ಇರಲ್ಲ, ಆಗ ನೀವು ಅದನ್ನು ಎತ್ತಿ ಎಸ್ಕೊಂಬಿಡ್ಬೋದು. ಇನ್ನೊಂದು ಸಿಂಗಲ್ ಮೊಟ್ಟೆಗಾಗ ಚೆನ್ನಾಗಿ ಕಾವು ಕೊಟ್ಟು ಮರಿಗೂ ಚೆನ್ನಾಗಿ ಫೀಡ್ ಮಾಡುತ್ತೆ, ಆ ಥರ ಆಗುತ್ತೆ ನೋಡಿ. ಈಗ ನಾನು ಎರಡು ಮೊಟ್ಟೆ ಇಕ್ಕಿದೆ, ಮರಿ ಆಗುತ್ತೆ ಆಮೇಲೆ ಬಲೂನ್ ಥರ. ಓಕೆ, ಪಿಜನ್ ಮರಿಗಳಿಗೆಲ್ಲ ಫೀಡ್ ಮಾಡ್ತೀವಲ್ಲ ಬಲೂನು, ಅದು ನನ್ನ ಹತ್ರ ಇತ್ತು, ಅದು ಒಡೆದೋಗಿದೆ. ಈಗ ಹೋಗಿ ಅಂಗಡಿಲೆಲ್ಲ ಕೇಳ್ಕೊಂಬಂದೆ ಇನ್ನೊಂದು ಸಿಕ್ಕುತ್ತಾ ಅಂತ, ನೋಡ್ರೆ ಎಲ್ಲೂ ಸಿಗ್ತಾನೆ ಇಲ್ಲ. ಅದು ನಾನು ಹುಡುಕ್ತಾ ಇದ್ದೀನಿ ಸಿಕ್ಕುತ್ತೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಇಲ್ಲ ಆಟೋಮೊಬೈಲ್ ಶಾಪಲ್ಲೋ ಇಲ್ಲಾರೆ ಸೈಕಲ್ ಶಾಪಲ್ಲಿ ಎಲ್ಲಾರ ಕೇಳಬೇಕು ನಾನು ಮಾಡ್ಕೊಳ್ಳೋದಕ್ಕೆ. ಸದ್ಯಕ್ಕೀಗ ಪಟಾಗೆ ಫೀಡ್ ಮಾಡ್ತಾಯಿದ್ದೀನಿ ನಾನೇ,
ಸಿರೆಂಜಲ್ಲಿ ಫೀಡ್ ಮಾಡ್ತಿದ್ದೀನಿ, ರಾಗಿ ಹಾಕಿ ಒಂಥರ ಮೆತ್ತ ಒಂಥರ ಮಾಡಿದ್ದೀನಿ, ಅದ್ರಲ್ಲಿ ಫೀಡ್ ಮಾಡ್ತಿದ್ದೀನಿ ಸ್ವಲ್ಪ ಲೈಟಾಗೆ. ಈಗ ಬೇಕಾದ್ರೆ ನೋಡಿ ನಿಮಗೆ ತೋರಿಸ್ತೀನಿ ಅದನ್ನ, ನೋಡ್ಬೋದು ಈ ಥರದ್ರಲ್ಲಿ ಮಾಡಿದ್ದೀನಿ ನೋಡಿ. ಹೋಲ್ ಮಾಡಿ ಇದೊಳಗೆ ಹಾಕಿದ್ದೀನಿ. ಇಲ್ಲಿಂದ ಸ್ವಲ್ಪ ನೀರು ತುಂಬಿಸ್ಕೊಂಡು ರಾಗಿ ತುಂಬ್ಕೊಂಡು ಇದಾನಕ್ಕೆ ಸ್ವಲ್ಪ ಹೊಡೆದ್ರೆ ಆರಾಮಾಗಿ ರಾಗಿ ಹೋಗುತ್ತೆ. ಈ ಥರ ಮಾಡ್ಕೊಂಡಿದ್ದೀನಿ. ಬಲೂನ್ ಸಿಗ್ತಾ ಇಲ್ಲ ಸದ್ಯಕ್ಕೆ, ಎಮರ್ಜೆನ್ಸಿಗೆ ಪಾರಿಹುಳ ಪಟ ರಾಗಿ ತಿಂತಾ ಇಲ್ಲ ಅನ್ನೋದು ಕಾರಣಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಖಾಲಿ ಹೊಟ್ಟೆಲಿ ಬಿಡಬಾರ್ದು, ಅದು ಅಕ್ಕಿ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಯಾವ ಥರ ಮಾಡ್ಕೊಂಡಿದ್ದೀನಿ. ಇದು 60 ml ಸಿರಂಜಿನು ದೊಡ್ಡದು. ಈ ಥರದ್ರಲ್ಲಿ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ, ಎಮರ್ಜೆನ್ಸಿಗೆ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಪಟಗಳೆಲ್ಲ ಆದರೆ ಅವಕ್ಕೂ ಎಲ್ಲ ತಿನ್ಸೋದಕ್ಕೆ ಅದು ಬೇಕೇ ಬೇಕು ಬಲೂನ್ ಥರದ್ದು. ನಾನು ಹುಡುಕ್ತಾ ಇದ್ದೀನಿ ಸಿಕ್ಕಲಿ ಸಿಕ್ಕುತ್ತಾ ಇಲ್ವಾ ಅಂತ. ಆ ಥರ ತೊಗೊಳ್ಳಿ, ನೀವೂ ಆರಾಮಾಗಿ ಉಪಯೋಗ ಆಗುತ್ತೆ. ಮರಿಗಳಿಗೆಲ್ಲ ತಿನ್ನಿಸಿ ಅದರಲ್ಲಿ ಒನ್ ಟೈಮ್ ಹೊಡೆದ್ರೆ ಸಾಕು, ನೀವು ಆರಾಮಾಗಿ ಅದು ಫೀಡ್ ಆಗ್ತಿರುತ್ತೆ. ನೋಡಿ ಈಗ ನಾನು ಎಲ್ಲ ಮೊಟ್ಟೆಯನ್ನು ತೋರಿಸಿದ್ದೀನಿ. ಆ ಚೀನಿದು ಮತ್ತು ತಾಮ್ರದ್ದು ಮಾತ್ರ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಯಾಕೆಂದರೆ ಅದು ಇವತ್ತಿಕ್ಕಿದೆ, ಅದು ಮುಟ್ಟೋದೆಲ್ಲ ಬೇಡ. ಯಾಕೆಂದರೆ ಕಾವು ಕೊಡ್ತಾಯಿರಲಿ ಅಂದ್ಬಿಟ್ಟು. ಅದು ಬೇಕಾದ್ರೆ ಒಂದು 4-5 ದಿವಸ ಆಮೇಲೆ ಅದರದ್ದು ತೋರಿಸ್ತೀನಿ ಬೆಳವಣಿಗೆ ಆಗ್ತಿದೆಯೋ ಇಲ್ವೋ ಅನ್ನೋದಕ್ಕೆ. ಅಷ್ಟರಲ್ಲಿ ಇದು ಬ್ಲ್ಯಾಕ್ ಕಲರ್ ಆಗಿರುತ್ತೆ ಅನ್ಕೋತೀನಿ, ಅಂದರೆ ಮೊಟ್ಟೆ ಸ್ವಲ್ಪ ಫುಲ್ ಫಾರ್ಮೇಷನ್ ಆಗ್ತಾಯಿರುತ್ತೆ ಅಂದ್ಕೊಂಡಿರ್ತೀನಿ. ನೀವು ನೋಡಿದ್ದೀರಾ ಅದರಲ್ಲಿ ಮೊಟ್ಟೆಯಲ್ಲಿ ಮೂಮೆಂಟು ಕಾಣಿಸಿದೆ ನಿಮಗೆ, ಯಾವ ಥರ ಅದು ಒಳಗಡೆ ಮೂವ್ ಆಗ್ತಾ ಇರೋದು ನಿಮಗೆ ತೋರಿಸಿದ್ದೀನಿ. ನೋಡ್ಬೋದು ಅದು ಒಟ್ಟಿನಲ್ಲಿ ಕ್ಲಾರಿಟಿ ಇದೆ. ನೀವು ಸ್ವಲ್ಪ ಕ್ಲಾರಿಟಿ ಹಾಕ್ಕೊಂಡೆ ನೋಡಿ, ಅಂದರೆ ಕ್ವಾಲಿಟಿನ ಕೊಟ್ಕೊಂಡು ಅದು ಚೆನ್ನಾಗಿ ಕಾಣುತ್ತೆ. ಆರಾಮಾಗಿ ಆರಾಮ್ಸಾಗಿ ಕಂಡುಹಿಡಿಬೋದು ನೀವು ಯಾವ ಥರ ಮೂವ್ ಆಗ್ತಿದೆ ಇಲ್ವೋ ಅಂದ್ಬಿಟ್ಟು. ಇಷ್ಟೇ ಇವತ್ತು ನೋಡಿ, ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಕಂಡುಹಿಡಿಯೋದು ಅಂತ. ಮಾತ್ರ ಒಂದೇ ಸತಿ ಚೆಕ್ ಮಾಡಿ, ಜಾಸ್ತಿ ಸತಿ ಚೆಕ್ ಮಾಡೋಕೆ ಹೋಗ್ಬಿಡಿ. ಅಕ್ಕಿನ ಈಚೆಗೂ ಬಿಡೋಕೆ ಹೋಗ್ಬಿಡಿ. ನೋಡಿ ನಾನು ಈಚೆಗೆ ಬಿಟ್ಟರು ಹೋಗಲ್ಲ ಕ್ವಾಗಳು, ಅದು ಆರಾಮಾಗಿ ಕಾವು ಕೂತ್ಕೊಂಡು ಚೆನ್ನಾಗಿ ಮಾಡ್ತಾ ಇರುತ್ತೆ ಮರಿ. ಅಂದರೆ ಕಾವಲೇ ಕೂತಿರುತ್ತೆ, ನೀವು ಈಚೆ ಊಟ ಇಕ್ಕರು ಅಷ್ಟೇ ತಿನ್ನಲ್ಲ, ಗೂಡಲ್ಲೇ ಹೋಗಿ ಕೂತ್ಕೊತಾ ಇರುತ್ತೆ ಅದು. ಅದಕ್ಕೆ ಗೂಡಲ್ಲೇ ಇಕ್ಬಿಡ್ತೀನಿ ನಾನು. ಈ ಚೀನಿಗಳನ್ನ ಬಿಡೋಕೆ ಹೋಗಲ್ಲ, ಯಾಕೆಂದರೆ ಇದು ಅಷ್ಟು ಕಾವು ಕೂತ್ಕೋತಾ ಇಲ್ಲ. ಅದಕ್ಕೋಸ್ಕರ ಒಳಗಡೆನೇ ಕೂಡ ಹಾಕ್ತಿದ್ದೀನಿ. ನೋಡ್ಬೋದು ನಾನು ಇಲ್ಲಿದ್ದೀನಿ ಅಂದ್ಬಿಟ್ಟು, ಈಚೆಗೆ ಬಿಡಲಿ ಅಂದ್ಬಿಟ್ಟು ಎಷ್ಟು ಒದ್ದಾಡ್ತಾ ಇದೆ ಅದು. ಅದಕ್ಕೋಸ್ಕರ ಬಿಡ್ತಾ ಇಲ್ಲ, ನೋಡ್ಬೋದು ಇದೆಲ್ಲ ಹಾಕಿದ್ದೀನಿ. ಹಾಗೆ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು ಅಂತ ಕಮೆಂಟ್ ಮಾಡಿದರು. ಪರವಾಗಿಲ್ಲ, ಮಾಡ್ತೀನಿ ನಾನು, ಮಾಡ್ತೀನಿ ಅದು ಸ್ವಲ್ಪ ಬೇಗನೆ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಅದು ನಾನು ಎಡಿ ಮಾಡ್ತೀನಿ, ನಾನು ಇಲ್ಲಾಂದರೆ ಕ್ರಿಯೇಟ್ ಮಾಡಿ ಲಿಂಕ್ನ ನಾನು ಇದಾಗ್ತೀನಿ, ನಿಮಗೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಅದನ್ನು ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದು. ನೋಡ್ಬೋದು ಈಗ ಹೋಗಿ ಚೀನಿ ಕೂತ್ಕೊತಾ ಇದೆ, ಮೊಟ್ಟೆಗೆ ಕಾವು ಕೂತ್ಕೊತಾ ಇದೆ ನೋಡಿ, ಎರಡನ್ನು ತಳ್ಕೊಂಡು ಕೂತ್ಕೊತಾ ಇದೆ. ಓಕೆ ಅದು ಕೂತ್ಕೊಳ್ಳಿ. ಇಷ್ಟೇ ಇವತ್ತು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ಅದನ್ನು ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.